ಹಲೋ ನಮಸ್ಕಾರ, ವೆಲ್ಕಮ್ ಟು ಶ್ರುತಿ ಆರ್ಟ್ ಆ್ಯಂಡ್ ಕ್ರಾಫ್ಟ್. ನಾನಿವತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ಟಿಫನ್ಗೆ ಇನ್ಸ್ಟಂಟಾಗಿ ಮಾಡೋ ಅಂಥ ಒಂದು ಹೆಲ್ತಿ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ, ಮಾಡೋಣ ಬನ್ನಿ. ಒಂದು ಬೌಲ್ ಗೋಧಿ ಹಿಟ್ಟು, ಒಂದು ಬೌಲ್ ಅಕ್ಕಿ ಹಿಟ್ಟು ಮತ್ತು ಒಂದು 4 ಟೀ ಸ್ಪೂನ್ನಷ್ಟು ಸೂಜಿ ರವೆ, ಸಣ್ಣ ರವೆ ತಗೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಜ್ವಾಯಿನ್ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದು ಗಂಟು ಬೀಳ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ, ಇಲ್ಲಾಂದರೆ ಗಟ್ಟಿ ಆಗಿಬಿಟ್ರೆ ಅದು ಗಂಟು ಗಂಟಾಗುತ್ತೆ, ದೋಸೆ ಚೆನ್ನಾಗಿ ಬರೋದಿಲ್ಲ. ಆಗ ಈ ರೀತಿಯಾಗಿ ನಿಧಾನವಾಗಿ ಸ್ವಲ್ಪನೂ ಗಂಟು ಬೀಳ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಹಾಗೆಯೇ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ರೆಸಿಪೀಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಗಂಟು ಇಲ್ದಂಗೆ ಚೆನ್ನಾಗಿ ದೋಸೆ ಹಿಟ್ಟು ರೆಡಿ ಆಗ್ತಾಯಿದೆ, ಆಗಿದೆ ಆಲ್ರೆಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗೋವಂಥ ರೆಸಿಪಿ ಇದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ತುಂಬ ಸಾಫ್ಟಾಗೂ ಬರುತ್ತೆ. ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಮಾಡ್ಬೋದು, ಇಲ್ಲ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಬಿಟ್ಟು ರವೆ ದೋಸೆ ಥರ ಮಾಡ್ಕೊಬೋದು. ದೋಸೆ ಹಿಟ್ಟೆಲ್ಲ ರೆಡಿ ಆದಮೇಲೆ ಅದನ್ನು ಒಂದು 15 ನಿಮಿಷದಷ್ಟು ನೆನೆಯೋದಕ್ಕೆ ಬಿಡಬೇಕು, ಯಾಕಂದರೆ ರವೆ ಹಾಕಿರ್ತೀವಲ್ಲ, ಆ ರವೆ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. 15 ಮಿನಿಟ್ಸ್ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿನ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಗಟ್ಟಿ ಅನಿಸಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೀವು ದೋಸೆ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರೋ ಅಷ್ಟು ದೋಸೆ ಹಿಟ್ಟನ್ನು ಮಾಡ್ಕೋಬೋದು. ಅದಕ್ಕೆ ತವಾ ಬಿಸಿಯಾಗಿದೆ. ಈಗ ಫಸ್ಟ್ ನಾನು ಸಾಫ್ಟ್ ದೋಸೆ ಹಾಕಿ ತೋರಿಸ್ತೀನಿ. ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ, ಫ್ಲಫಿಯಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಚಿಕ್ಕದಾಗಿ ಮತ್ತು ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಂಡು ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ತೆಕ್ಕೊಳ್ಳಿ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು, ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನೀರು ದೋಸೆ ಥರ ಕೂಡ ಹಂಚು ತುಂಬ ಹಾಕಿ ತೆಗಿಬೋದು ಇದನ್ನು. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದಕ್ಕೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ನೀರು ದೋಸೆ ಥರ ಹಾಕ್ಕೊಳ್ತಾ ಇದ್ದೀನಿ ಹಂಚು ತುಂಬ. ನೋಡಿ, ಕ್ರಿಸ್ಪಿಯಾಗಿ ಸುತ್ತ ಕೂಡ ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಅಷ್ಟೇ ಗರ್ಗರಿಯಾಗೂ ಇರುತ್ತೆ, ಮೆತ್ತಗೂ ಇರುತ್ತೆ, ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ. ಯಾವಾಗಲೂ ಚಪಾತಿ, ರೈಸ್ ಆ ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಗೋಧಿ ದೋಸೆ ಕೂಡ ಕ್ರಿಸ್ಪಿಯಾಗಿ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೋಡಿ, ನಿಮ್ಗೆ ಯಾವ ಚಟ್ನಿ ಬೇಕು ಅದ್ರ ಜೊತೆಗೆ ತಿನ್ಕೋಬೋದು. ಕೆಂಪು ಚಟ್ನಿ ಜೊತೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.